ಹಾಯ್ ಎವ್ರಿ ಒನ್ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ ಸುಪ್ರೀಂ ಕೋರ್ಟ್ನಲ್ಲಿ ಇಯರಿಂಗ್ ಕೂಡ ನಡೀತಾ ಇದೆ ಡಿಸಿಷನ್ ಕೂಡ ಬರಬೇಕಾಗುತ್ತೆ ಏನೆಲ್ಲ ಬೆಳವಣಿಗೆ ಆಯಿತು ಸುಪ್ರೀಂ ಕೋರ್ಟ್ ಏನು ಹೇಳ್ತು ನ್ಯಾಯಾಧೀಶರು ಏನು ತೀರ್ಮಾನ ಕೊಟ್ಟರು ಡೇಟೆಲ್ ಆಗಿ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇದು ನೀಟ್ ಅಕ್ರಮದಲ್ಲಿ ಪರೀಕ್ಷಾದಲ್ಲಿ ಪಾವಿತ್ ಪಾವಿತ್ರ್ಯತೆ ಮೀನ್ಸ್ ಗೊಂದಲಮಯ ಆಗೈತೆ ಏನಾದರೂ ಬದಲಾವಣೆ ಆಗೈತೆ ಮೀನ್ಸ್ ಏನಾದರೂ ಸಮಸ್ಯೆ ಆಗೈತೆ ಅನ್ನೋದನ್ನ ಇದು ಕೇಂದ್ರ ಸರ್ಕಾರಕ್ಕೆ ಚಾಟಿ ಮೂಡಿಸಿದೆ ಸುಪ್ರೀಂ ಕೋರ್ಟು ಇದಕ್ಕೆ ಕೇಂದ್ರ ಸರ್ಕಾರ ಎನ್ ಟಿ ಎ ಉತ್ತರಿಸಬೇಕು ಕೇಂದ್ರ ಸರ್ಕಾರ ಅದೇ ರೀತಿ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಬಂದ್ಬಿಟ್ಟು ಅವನು ಹೇಳಬೇಕು ಅಂತೇಳಿ ಹೇಳಿದ್ದಾರೆ ಆದರೆ ನೀನು ಗ್ಯಾಪ್ ನೋಡ್ಕೊಳ್ಳಿ ಕೌನ್ಸಿಲಿಂಗ್ಗೆ ತಡೆ ನೀಡಲು ಸುಪ್ರೀಂ ನಕಾರ ಕೌನ್ಸಿಲಿಂಗ್ಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿಲ್ಲ ಯಾವುದೇ ರೀತಿ ಕೌನ್ಸಿಲಿನ ತಡೆ ನೀಡಿಲ್ಲ ಜೂನ್ ಎಂಟಕ್ಕೆ ಮುಂದಿನ ವಿಚಾರಣೆ ಜೂನ್ ಎಂಟಕ್ಕೆ ಮುಂದಿನ ವಿಚಾರಣೆ ಇದೆ ಇದು ಪ್ರಶ್ನೆ ಪತ್ರಕ್ಕೆ ಸೋರಿಕೆ ಆಗಿರ್ಬೋದು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು ಇತರೆ ಆರೋಪಗಳಿಗೆ ನೀಟ್ ಸಾಕ್ಷಿಯಾಗಿದೆ ಅದನ್ನು ರದ್ದುಪಡಿಸಿ ಅಂತೇಳಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಅದನ್ನು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಟ್ಟು ಅಂದರೆ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಟ್ಟು ನೋಟಿಸ್ ಜಾರಿ ಮಾಡಿದೆ ಅಷ್ಟು ಸುಲಭವಾಗಿ ಒಂದು ಪರೀಕ್ಷೆಯನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಇದನ್ನು ಅಂದರೆ ಇದನ್ನು ನೋಡಿಕೊಂಡು ನೀವು ಮಾಡಿರೋದು ಎನ್ನುವ ಕಾರಣಕ್ಕಾಗಿ ಇದನ್ನು ಪಾವಿತ್ರ್ಯವಾದುದು ಎಂದು ಸುಲಭವಾಗಿ ಹೇಳಲಾಗುವುದು ಇಲ್ಲಿ ಪಾವಿತ್ರ್ಯಕ್ಕೆ ಧಕ್ಕೆ ಆಗಿದೆ ಅದರಿಂದ ನಮಗೆ ಉತ್ತರಗಳು ಬೇಕಾಗ್ತದೆ ಅಂತ ಹೇಳಿದ್ದಾರೆ ನೀವು ಹೇಳಿದ ತಕ್ಷಣ ಅದು ಅಪ್ರಾ ಪಾವಿತ್ಯ ಪಾವಿತ್ರ ಅಪವಿತ್ರ ಮೀನ್ಸ್ ತಪ್ಪಾಗಿದೆ ಅಂತೇಳಿ ನೀವು ಹೇಳಿದ ತಕ್ಷಣ ಹೇಳೋಕ್ಕಾಗೋದಿಲ್ಲ ಮೇಲ್ನೋಟಕ್ಕೆ ಕಂಡು ಇದೆ ಅದರ ಉತ್ತರ ಕೇಳ್ತೀವಿ ಅಂತೇಳಿ ಹೇಳಿದ್ದಾರೆ ಇದೇ ವೇಳೆ ಇಲ್ಲಿ ಬಿಹಾರ ಸರ್ಕಾರ ಕೂಡ ನೋಟಿಸ್ ಜಾರಿ ಮಾಡಿದೆ ಯಾಕಂದರೆ ರಾಜ್ಯದಲ್ಲಿ ಅವ್ಯವಹಾರ ನಡೆದೈತೆ ಅಂತ ಬಿಹಾರ ರಾಜ್ಯದಲ್ಲಿ ನಿಮಗೆ ಗೊತ್ತಾಗಿ ಅವ್ಯವಹಾರ ನಡೆದ ಕಾಪಿ ಹೊಡೆದಿದ್ದಾರೆ ಅಂತ ಆಗಿರೋ ಕಾರಣ ಬಿಹಾರಕ್ಕೂ ಕೂಡ ಸರ್ಕಾರಕ್ಕೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ನೀಟ್ ಅಕ್ರಮ ನಡೆದಿದೆ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಆಕಾಂಕ್ಷೆಗಳು ಅರ್ಜಿಯನ್ನು ಕಳುಹಿಸಿದರು ಈಗ ಮೇ ಇಪ್ಪತ್ತರಂದು ಸುಪ್ರೀಂ ಕೋರ್ಟ್ ಬೇಸಿಗೆ ರಜೆ ಇತ್ತು ಹೀಗಾಗಿ ಬೇಸಿಗೆ ರಜೆ ನಂತರ ಜುಲೈ ಎಂಟರಂದು ನಿಮಗೆ ವಿಚಾರಣೆ ಮಾಡ್ತಾರೆ ಜುಲೈ ಎಂಟರಗೂ ವಿಚಾರಣೆ ಮಾಡ್ತಾರೆ ಕೌನ್ಸಿಲಿಂಗ್ಗೆ ತಡೆ ಇಲ್ಲ ಏಕಾಏಕಿ ಪರೀಕ್ಷೆ ರದ್ದು ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಅದೇ ರೀತಿ ಎನ್ ಟಿ ಎಂಬ್ಬಿಟ್ಟು ಉತ್ತರ ನೀಡಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ವಾದ ವಿವಾದ ಏನಾದರೂ ನಿಮಗೆ ಗೊತ್ತಿ ಗೊತ್ತಿರೋ ಆಗಿದೆ ಜೂನ್ ನಾಲ್ಕರಂದು ಘೋಷಣೆ ಮಾಡಲಾಗಿತ್ತು ಜೂನ್ ಹದಿನಾಲ್ಕು ಫಲಿತಾಂಶ ಬಂತು ನಿರೀಕ್ಷೆ ಇತ್ತು ಮೀನ್ಸ್ ಜೂನ್ ಹದಿನಾಲ್ಕು ಫಲಿತಾಂಶ ನಿರೀಕ್ಷೆ ಇತ್ತು ಅಚ್ಚು ನಾವು ಮುಂಚೆ ಬಂತು ಲೋಕಸಭಾ ಚುನಾವಣೆ ಬಳಿಕ ಅದು ಯಾವ ರೀತಿ ಫಲಿತಾಂಶ ಕೊಟ್ಟರು ಏನು ಗೊಂದಲಾಯಿತು ಅಂತೆಲ್ಲ ಕೇಳ್ತಾಯಿದ್ರು ಅರವತ್ತೇಳು ವಿದ್ಯಾರ್ಥಿಗಳಿಗೆ ಏಳ್ನೂರ ಎಪ್ಪತ್ತು ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಬಂತು ನಾಲ್ಕು ಅಂಕಗಳಾದರೂ ಕೆಲ ವಿದ್ಯಾರ್ಥಿಗಳಿಗೆ ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಬಂತು ಹೇಗೆ ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಬರೋಕ್ಕೆ ಸಾಧ್ಯ ಅಂತ ಸಂದೇಹ ಇತ್ತು ಕೆಲ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ಕ್ರೇಸ್ನೇ ಕೊಟ್ಟಿದ್ದರು ಕೆಲವೊಂದು ಕಡೆ ಅಕ್ರಮ ಆಗಿತ್ತು ಅಂತ ಮಾಹಿತಿ ಮುಂದಿತ್ತು ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇತ್ತು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಇಶ್ಯೂ ಮಾಡಿದೆ ಬಿಹಾರ ಗೌರ್ಮೆಂಟ್ಗೆ ಅದೇ ರೀತಿ ಎನ್ ಟಿ ಎಗೆ ಅದರ ರೀತಿ ಕೇಂದ್ರ ಸರ್ಕಾರಕ್ಕೆ ನೋಟಿಸನ್ನು ಇಶ್ಯೂ ಮಾಡಿದೆ ಯಾವುದೇ ರೀತಿ ಕೌನ್ಸಿಲ್ನ ರದ್ದು ಮಾಡೋದಕ್ಕೆ ಸದ್ಯಕ್ಕೆ ನಕಾರ ಮಾಡಿದೆ ಜುಲೈ ಎಂಟು ಸಾರಿ ಜೂನ್ ಎಂಟರಂದು ಜೂನ್ ಎಂಟರಂದು ನಿಮಗೆ ವಿಚಾರಣೆ ಕೂಡ ನಡೆಯಲಿದೆ ನಂತರ ವಿಚಾರಣೆ ನಡೆದ ನಂತರ ನಿಮಗೆ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಬರ್ತವೆ ಏನಾದರೂ ಆಗಿದೆ ಅಂತ ನೋಡೋಕ್ಕೆ ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್